దేవి అమ్మా శ్రీ చక్రవాసిని. శాస్త్రిగలే, విరూపాక్ష శాస్త్రిగలే, ಶ್ರೀ ವಿರೂಪಾಕ್ಷ ಶಾಸ್ತ್ರಿ ಈ ಪತ್ರದ ಮೂಲಕ ತಿಳಿಯಪಡಿಸುವುದೇನೆಂದರೆ ನನಗೂ ಈ ಊರಿಗೂ ಋಣ ತೀರಿತು. ಅವಳು ಸುಖವಾಗಿರ್ತಾಳೆ, ನೂರ್ ಕಾಲ ಬಾಳ್ತಾಳೆ. ಛಲಬಿಡದ ತ್ರಿವಿಕ್ರಮ ಈ ವಿರೂಪಾಕ್ಷ ಶಾಸ್ತ್ರಿ, ಈಗ ಹೋಗ್ತೇನೆ. ಬರ್ತೀನಿ, ನೀನಾಗ ನೀನೇ ಒಲಿದು ನಾನು ಕೇಳಿದ ಶಕ್ತಿಗಳನ್ನ ಕರುಣಿಸ್ತೀಯ. ದೇಶಿಕ್ರೆ ಚಂದ್ರ ಬಂದ್ಯಾ? ಹೇಗಿದ್ಯಾ? ಅನವಶ್ಯಕ ಮಾತುಗಳು ಬೇಡ ದೇಶಿಕ್ರೆ, ನನಗೆಲ್ಲ ವಿಷಯ ಗೊತ್ತಾಗಿದೆ. ಹೇಗಾಯ್ತಿದೆಲ್ಲ? ನೀನು ಮತ್ತು ವೈಜಯಂತಿಯವರು ಸೇರಿ ನಿಮ್ಮ ತಂದೆಯವರಿಗೆ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ, ಆದರೆ ಆ ಕೆಲಸ ಮಾಡಿಕೊಡೋಕ್ಕಾಗದೆ ವಾರಣಾಸಿ ಹೊರಟೋದ್ರಿ. ನಿಮ್ಮ ತಂದೆಯವರು ತಮ್ಮ ಹಳೆ ಗಿಳಿಯ ಖಡ್ಕಿ ಜೊತೆ ಸೇರಿ ಜಾಜಿ ಮತ್ತು ಬಂಗಾರಿ ಹುಟ್ಟು ಮಗುನ ತಮ್ಮ ವಶ ಮಾಡ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನಪಟ್ಟು ವಿಫಲರಾದರು. ಇಷ್ಟೆಲ್ಲ ಆಗೋ ಹೊತ್ತಿಗೆ ಆ ಬಂಗಾರಿ ನಿಮ್ಮ ತಂದೆಯವ್ರ ವಿರುದ್ಧ ತಿರುಗಿ ಬಿದ್ದಿದ್ದ. ಅವರು ಜನವಾರಕ್ಕೆ ಕೈ ಹಾಕಿ ಬೆದರಿಕೆ ಹಾಕಿದ್ದ. ಮಾಡಿರೋ ತಪ್ಪಿಗೆ ಜನಗಳೇನು ಶಿಕ್ಷೆ ಕೊಡೋದು? ನಾನೇ ನಿಮ್ಮ ಜನಿವಾರ ಕಿತ್ತಾಕ್ತೀನಿ. ಶಾಸ್ತ್ರಿಗಳು ಅವಮಾನದಿಂದ ಕುಗ್ಗಿ ಹೋಗಿದ್ರು. ಅದಕ್ಕೆ ಬಂಗಾರಿ ಮೇಲೆ ಜಿದ್ದಿಗೆ ಬಿದ್ದರು. ಈ ವಿರೂಪಾಕ್ಷ ಶಾಸ್ತ್ರಿಯನ್ನು ಬೆಟ್ಟಕ್ಕೆ ತಲೆ ಚಚ್ಚಿಕೊಳ್ಳಕ್ ಬಂದ್ರೆ ತಲೆ ಒಡೆದು ಹೋಗಿ ಸಾವಾಗೋದು ನಿಂತೇ ಬಂಗಾರಿ, ನಂದಲ್ಲ. ಯಾವತ್ತೂ ರಕ್ತದ ಕಲೆಯನ್ನ ಕೈಗಂಟಿಸ್ಕೊಳ್ತಾ ಇದ್ದ ನಿಮ್ಮ ತಂದೆ, ಅದೇನು ಮಂಗಕೋದಿತ್ತು ಅವ್ರ ಬುದ್ಧಿಗೆ? ಬಂಗಾರಿನ ಚಾಕುನಲ್ಲಿ ಇರಿದುಕೊಳ್ಳೋ ಪ್ರಯತ್ನ ಮಾಡಿದರು. ಬಂಗಾರಿ ಜಾಗದಲ್ಲಿ ಸಾಕ್ಷಾತ್ ಆ ತ್ರಿಪುರ ಸುಂದರಿಯೇ ಇದ್ಲೇನೋ ಅನ್ನೋ ಹಾಗೆ ಆ ಕ್ಷಣಕ್ಕೆ ನಿಮ್ಮ ತಂದೆಗೆ ಪಾರ್ಶ್ವವಾಯು ಬಡೀತು. ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ಬಂಗಾರಿ? ಬಂಗಾರಿ ಯಾಕಪ್ಪ ಹೇಳ್ತೀಯ? ಅವರವರು ಮಾಡಿದ ಪಾಪಕ್ಕೆ ಅವರವರ ಕರ್ಮ ಅವ್ರನ್ನ ಬಲಿ ತಗೊಂಡಿದೆ ಅಷ್ಟೇ. ಇಲ್ಲಿ ಯಾರ ಪಾಪಕ್ಕೆ ಯಾವ ಶಿಕ್ಷೆ ಅನ್ನೋದು
ನಿರ್ಧರಿಸೋದು ಅಲ್ಲಿ. ಇಲ್ಲಿ ನೀವಾಗಲಿ ಆ ಬಂಗಾರಿ ಆಗಲಿ ನಿರ್ಧರಿಸೋದು ಅಸಾಧ್ಯ. ನಿಜ, ಒಪ್ಪದೆ. ಆದರೂ ಈ ವಿಷಯದಲ್ಲಿ ನಿಮ್ಮ ತಂದೆಯವ್ರದ್ದು ತಪ್ಪಿದೆ ಅಲ್ವೇ? ಆದರೆ ವಿರೂಪಾಕ್ಷ ಶಾಸ್ತ್ರಿಗಳಂಥ ವಿರೂಪಾಕ್ಷ ಶಾಸ್ತ್ರಿಗಳ ಮೈ ಮುಟ್ಟೋಕೆ ಆ ಚಪ್ಪಲಿ ಕಾಯೋ ಬಂಗಾರಿಗೆ ಎಷ್ಟು ಧೈರ್ಯ? ಇದೆಲ್ಲ ಅಮ್ಮನವ್ರ ಚಿತ್ತಾಚಂದದರ. ನಿಮಗನ್ನಿಸ್ಬೋದು ದೇಶಿಕ್ರೆ, ನಿನ್ನೆ ತನಕ ಅಪ್ಪನ ವಿರುದ್ಧ ಮಾತಾಡ್ತಿದ್ದ ಈ ಚಂದ್ರಾಧರ ಇವತ್ತ್ಯಾಕೆ ಈ ರೀತಿ ಮಾತಾಡ್ತಿದ್ದಾನೆ ಅಂತ. ಆಶ್ಚರ್ಯ ಪಡಬೇಡಿ, ಅವರೇನೇ ಮಾಡಿದ್ರು ನನಗೆ ಜನ್ಮ ಕೊಟ್ಟ ತಂದೆ. ಈ ಹುಟ್ಟವರ ಭಿಕ್ಷೆ, ಅವ್ರಿಗೆ ಬೇರೆಯವರಿಂದ ನೋವಾದರೆ ನಾನು ಸಹಿಸಲ್ಲ. ಬಂಗಾರಿ ಅಜ್ಜಿ, ಬಂಗಾರಿ ಇನ್ಮೇಲಿಂದ ನೆಂಚ ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳೋ. ಯಾಕಜ್ಜಿ ನಾನು ಚೆನ್ನಾಗಿ ನೋಡ್ಕೋತಿಲ್ವಾ? ಹಾಗಲ್ಲ ಕಣೋ, ಬಸ್ರೆ ಹೆಂಗಸರಿಗೆ ಗಂಡ ಹತ್ರ ಇದ್ದಷ್ಟು ಧೈರ್ಯ ಜಾಸ್ತಿ. ಮೊದಲೇ ಅವಳು ಸುರಿತನಿಗೆ ಗರ್ಭಪಾತ ಆಯಿತು ಅಂತ ತುಂಬ ಹೆದರ್ಕೊಂಡಿದ್ದಾಳೆ. ಅದಕ್ಕೆ ನೀನು ಅವಳಿಗೆ ಧೈರ್ಯ ಹೇಳು, ಜೊತೆಲ್ಲೇ ಇರು. ಗೊತ್ತಾಯ್ತಾ? ಹ್ಞೂ ಅಜ್ಜಿ. ಮತ್ತೆ ಅವತ್ತು ಸಿಟ್ಟು ಸೆಡುವನ್ನೆಲ್ಲ ಮಾಡ್ತಾ ಇದ್ದೆಲ್ಲ, ಹಾಗೆಲ್ಲ ಮಾಡಬೇಡ. ಜಾಜಿಗೆ ಸ್ವಲ್ಪ ನೋವಾಗದಿರೋ ನೋಡ್ಕೋ. ಅವಳು ಈ ಮನೆ ನಗು, ಅವಳ ಕಣ್ಣಲ್ಲಿ ಒಂದ್ ಹನಿ ನೀರು ಬರಬಾರ್ದು. ಚೆನ್ನಾಗಿ ನೋಡ್ಕೋತೀನಿ ಅಜ್ಜಿ, ನೀವ್ಯಾಕೆ ಬೇಜಾರಾಗ್ತೀರಾ, ಕಣ್ಣೀರ್ ಹಾಕ್ತೀರಾ? ಏನಿಲ್ಲ ಕಣೋ, ಜಾಜಿ ಕಣ್ಣಲ್ಲಿ ನೀರು ಹಾಕಿಸ್ಬೇಡ, ಅವಳು ಚೆನ್ನಾಗಿ ನೋಡ್ಕೋ. ಅಮ್ಮ ಯಾಕೆ ಇಷ್ಟೊಂದು ದುಃಖ ಪಡ್ತಾ ಇದ್ದಾರೆ? ಜಾಜಿ ವಿಷಯದಲ್ಲಿ ಯಾಕೆ ಇಲ್ಲದ ಆತಂಕ ತೋರಿಸ್ತಾ ಇದ್ದಾರೆ? ಇಲ್ಲ, ಏನೋ ಸಮಸ್ಯೆ ಇದೆ, ಆದರೆ ಹೇಳ್ಕೊತಾ ಇಲ್ಲ. ಒಬ್ಬರೇ ನೋವು ನುಂಗ್ತಾ ಇದ್ದಾರೆ, ಅದೇನು ಅಂತ ಮೊದಲು ತಿಳ್ಕೊಳ್ಳೇಬೇಕು. ತಂದೆ ಮಗನ ಸಂಬಂಧವನ್ನು ಬದಿಗೊತ್ತಿ ನ್ಯಾಯ ಅನ್ಯಾಯಗಳ ಬಗ್ಗೆ ಯೋಚನೆ ಮಾಡು ಚಂದ್ರ, ಆಗ ನಿನಗೆ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ. ನನಗೆ ನನ್ನ ತಂದೆ ಮುಖ್ಯ, ಅವರ ಘನತೆ ಮುಖ್ಯ, ನ್ಯಾಯ ಅನ್ಯಾಯಗಳೆಲ್ಲ ಆಮೇಲೆ. ಇದಕ್ಕೆಲ್ಲ ಒಂದು ಗತಿ ಕಾಣಿಸ್ತೀನಿ. ವಿರೂಪಾಕ್ಷ ಶಾಸ್ತ್ರಿಗಳ ಮೈ ಮುಟ್ಟಿದ ಬಂಗಾರಿಗೆ ಬಿಸಿ ಮುಟ್ಟಿಸ್ತೀನಿ. ಅಮ್ಮ ತ್ರಿಪುರ ಸುಂದರಿ, ನಿನ್ನೆವರೆಗೂ ತಂದೆ ಅಂದರೆ ಕೆಂಡ ಕಾರ್ತಿದ್ದ ಮಗ ಇವತ್ತು ಅಪ್ಪನ ಪರವಾಗಿ ನಿಂತಿದ್ದಾನೆ. ಇದನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೋ? ಬೀಜದಂತೆ ವೃಕ್ಷ ಅಂತಾರೆ, ತಂದೆ ಹಾಗೆ ಮಗ. ಒಂದು ವಿಷದ ಬೀಜದಿಂದ ಇನ್ನೊಂದು ವಿಷದ ಗಿಡ ಅಷ್ಟೆ. Thank you.
ತ್ರಿಪುರ ಸುಂದರೀ ದೇವಿ ನಮಃ. ಓಂ ಶ್ರೀ 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 ತ್ರಿಪುರ ಸುಂದರೀ ದೇವಿ ನಮಃ. ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅಜ್ಜಿ, ಏನೋ ಅನ್ಕೊಂಡು ಇನ್ನೇನೋ ಯಾಕೆ ಕುಡಿದ್ರಿ? ನಾವೆಲ್ಲ ಇರ್ಲಿಲ್ವಾ? ಒಂದ್ ಗಳಿಗೆ ನಮ್ಮನ್ ಕೇಳಿದ್ರೆ ನಾವೇ ನಿಮಗ್ ಔಷಧಿ ಕೊಡ್ತಿರ್ಲಿಲ್ವಾ? ನೋಡಜ್ಜಿ, ಅಪ್ಪನ ಎಣ್ಣೆ ಖಾಲಿ ಆಗೋಗಿದೆ, ದೀಪ ಹಚ್ಚಕ್ ಎಣ್ಣೆ ಬೇಕು ಅಂದ್ರೆ ಇರೋದ್ರಲ್ಲೇ ಹಚ್ಚು ಅಂತಾರೆ. ಎಣ್ಣೆನೆ ಇಲ್ದೆ ನಾನ್ ದೀಪ ಹೇಗ್ ಹಚ್ಚಲಿ? ನಿಮ್ಗೇನಾಗಿದೆ ಅಜ್ಜಿ? ನಿಮ್ಗೇನೂ ಆಗಲ್ಲ, ನೀವೀಗ್ಲೂ ಗಟ್ಮುಟ್ಟು ಗುಂಡ್ಕಲ್ ತರ ಇದ್ದೀರಾ. ನೀವು 100 ವರ್ಷ ಆಯಸ್ ಪಡ್ಕೊಂಡ್ ಬಂದಿದ್ದೀರಾ. ಒಂದ್ ವೇಳೆ ನಾವು ಸತ್ರು, ನೀನು ಈ ಮನೆ ದೀಪ, ನಂದು ಹೋಗುವಂತ ಮಾತು ಹೇಳ್ಬೇಡ ಕಣೆ. ಸರಿ ಅಜ್ಜಿ, ನಾನು ನೀವು ಅಪ್ಪ ಅಮ್ಮ ಬಂಗಾರಿ ಎಲ್ರೂ 100 ಕಾಲ ಸುಖವಾಗಿ ಬದುಕ್ತೀವಿ, ಸರಿನಾ? ಜಾಜಿಗೆ ತೊಂದರೆ ಕೊಡಕ್ಕೆ ಯಾರು ಬರ್ತಾರೋ ನಾನು ನೋಡೇ ಬಿಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಇತ್ತೀಚೆಗೆ ನೀವು ಅಪ್ಪನ ಹಾಗೆ ಆಡ್ತಿದ್ದೀರಾ, ತುಂಬಾ ಮೆತ್ತಗಾಗ್ಬಿಟ್ಟಿದ್ದೀರಾ. ನೋವು ನಮ್ಮನ್ನ ಮೆತ್ತ ಮಾಡಿಬಿಡುತ್ತೆ ಜಾಜಿ. ಆದ್ರೆ ನನ್ಗೆ ಆ ಹಳೆ ಪೈಲ್ವಾನ್ ಅಜ್ಜಿನೇ ಇಷ್ಟ. ನೀವ್ ಎಲ್ರಿಗೂ ಬೈಕೊಂಡು ಗದರ್ಕೊಂಡಿದ್ರೇನೆ ಸರಿ ರಾಜಮಾತೆ ರಾಜಲಕ್ಷ್ಮಿ ಅವರೇ. ನಿಮ್ಮಲ್ಲಿ ಆ ರಾಜಮಾತೆ ಕಳೆ ಇದೆ ಅಜ್ಜಿ, ನೀವು ಹಾಗೆ ಇರಿ. ಅಮ್ಮ, ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ, ಯಾಕೆ ಹಿಂಗೆ ಅಳ್ತಾನೆ ಇದ್ದೀರಾ? ಏನು ಇಲ್ಲ ಕಣೆ. ಅಮ್ಮ, ಏನು ಇಲ್ಲ ಅಂದ್ಮೇಲೆ ಸುಮ್ ಸುಮ್ನೆ ಕಣ್ಣಲ್ಲಿ ನೀರ್ ಬರತ್ತಾ? ಏನಾಯ್ತು ಅಂತ ಹೇಳಿ. ಏನು ಇಲ್ಲ ಕಣೆ, ಕಣ್ಣಿಗೇನು ಕಸ ಬಿದ್ದಂಗಾಯ್ತು, ಅದಕ್ಕೆ ಒರೆಸ್ಕೋತಾ ಇದ್ದೆ. ಕಸ ಬಿದ್ದಿರೋದು ಕಣ್ಣಗ ಮನಸ್ಗ ಅಂತ ಗೊತ್ತಾಗ್ದಿರೋಷ್ಟು ದಡ್ಡಿ ಅಲ್ಲ ನಾನು. ನಿನ್ನೆಯಿಂದ ನಿಮ್ಮನ್ನ ಗಮನಿಸ್ತಾನೆ ಇದ್ದೀನಿ, ಯಾಕೋ ತುಂಬಾ ನೋವಿರೋರ ತರ ಕಾಣಿಸ್ತಾ ಇದ್ದೀರಾ. ಇದು ನೀವೇನಾ ಅನ್ನೋಷ್ಟು ಅನುಮಾನ ಬರ್ತಾ ಇದೆ ನನಗೆ. ಚೇ, ಎಲ್ಲ ನಿನ್ ಭ್ರಮೆ, ನನಗೇನಾಗಿದೆ, ನನಗೆಂತ ನೋವು? ಮಾತು ನೋವಿಲ್ಲ ಅಂತ ಇದೆ, ಆದ್ರೆ ಕಣ್ಣುಗಳು ಅಳ್ತಾ ಇವೆ. ಹುಚ್ಚಿ, ನನಗೇನು ಆಗಿಲ್ಲ ಕಣೆ, ನೀನು ಆತಂಕ ಪಡೋಂಥದ್ದು ಏನೂ ಆಗಿಲ್ಲ. ಹಾಗಿದ್ರೆ ದೇವ್ರ ಮನೆಯಲ್ಲಿ ಅಮ್ಮನವ್ರ ಮುಂದೆ ಕೂತು ಯಾಕೆ ಕಣ್ಣೀರು ಹಾಕ್ತಾ ಇದ್ರಿ? ಜಾಜಿ ಮತ್ತೆ ಬಂಗಾರಿ ಹತ್ರ ಅಷ್ಟೊಂದು ಕಳವಳ ನೋವಿಂದ ಮಾತಾಡ್ತಾ ಇದ್ರಲ್ಲ, ಯಾಕೆ ಈಗ ಯಾಕೆ ಇಲ್ಲಿ ಬಂದು ಕೂತು ಕಣ್ಣೀರು ಹಾಕ್ತಾ ಇದ್ದೀರಾ ಹೇಳಿಮ್ಮ? ಎಲ್ಲ ನೋಡ್ಬಿಟ್ಟಿಯ, ಎಲ್ಲ ಕೇಳಿಸ್ಕೊಂಡ್ ಬಿಟ್ಟಿಯ? ಹೌದಮ್ಮ, ನಿಮ್ ನೋವು ಅದ್ ಏನು ಅಂತ ಹೇಳಿ. ನಿಮ್ ನೋವು ನಮ್ ನೋವಲ್ವಾ? ಹೇಳ್ತೀನಿ ಕಣೆ, ಹೇಳ್ತೀನಿ. ಆದ್ರೆ ಹೇಳೋದಕ್ ಮುಂಚೆ ನಿನ್ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಂತ. ಮತ್ತೆ ಹೇಳಿಮ್ಮ, ಅದೇನು ಅಂತ ಹೇಳಿ, ನಾನು ಎದುರಿಸೋದಕ್ಕೆ ಸಿದ್ಧವಾಗಿದ್ದೀನಿ. ನಿನ್ ಮಗಳು, ನಿನ್ ಮಗಳು ಅಲ್ಪಾಯುಷ ಕಡೆಯಲ್ಲಂತ.
ಅಮ್ಮ ಅಮ್ಮ ಅಮ್ಮ. ಅಮ್ಮನವ್ರಂತ ಮಗುನ ಅಂದ್ರೆ ಹೆಣ್ಮಗುನ ಬಂಗಾರಿಗೂ ಹೆಣ್ಮಗುನೇ ಇಷ್ಟ. ನಿನಗೆ ಅಮ್ಮನವ್ರ ಕೃಪೆ ಇದೆ, ನೀನ್ ನಿಶ್ಚಿಂತೆಯಾಗಿರು. ಹೋದ ಜೀವನ ವಾಪಸ್ ಕೊಟ್ಟು ನಿನಗೊಂದು ಬದುಕು ಕೊಟ್ಟಿದ್ದಾರೆ. ನಮ್ಮ ಸುಂದರಿ ಜಾಗನ ತುಂಬೋ ಹಾಗೆ ಮಾಡಿದ್ದಾರೆ. ಅಂದಮೇಲೆ ನಿನಗೆ ಅಮ್ಮನವ್ರ ಕೃಪೆ ಇದೆ ಅಂತ ಅಲ್ವಾ? ಮಣಿಕಂಠ, ಮಣಿಕಂಠ ನಿಂತ್ಕೋ. ಮಣಿಕಂಠ, ಲಲಿತಾ, ಲಲಿತಾ, ಕರಿತಾನೆ ಇದ್ದೀನಿ. ಹಾ, ಹ್ಞೂ ಅನ್ಲಿಲ್ಲ. ಏನಾಯ್ತು, ಕಣ್ಣ್ಯಾಕ್ ಕೆಂಪಗಿದೆ? ಏನಿಲ್ಲ, ಕಣ್ಣಲ್ಲಿ ಕಸ ಬಿತ್ತು. ಒಂದು ವಿಷಯ ಲಲಿತಾ. ಏನ್ ಹೇಳಿ? ಜಾಜಿಗೂ ಬಂಗಾರಿಗೂ ಒಂದು ವಿಶೇಷ ಊಟ ಇಟ್ಕೊಳ್ಳೋಣ. ಹೀಗೇನಂತ ವಿಶೇಷ? ಏನಿಲ್ಲ, ಅವ್ರು ನಮ್ ಜೊತೆಗಿರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ. ಇಲ್ಲಿರೋವರೆಗೂ ಅಂದ್ರೆ? ಅಂದ್ರೆ ನಿಮ್ಗೆ ಗೊತ್ತಲ್ಲ, ಬಂಗಾರಿ ಅಮ್ಮ ಬಂದು ಮಗ ಸೊಸೆನ್ ಕಳಿಸ್ಕೊಡಿ ಅಂದ್ರೆ ಕಳಿಸ್ಕೊಡ್ಲೇಬೇಕು. ಅದಕ್ಕೆ ನಮ್ಮ ಜೊತೆಗಿರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳೋಣ. ಎಷ್ಟು ದಿನ ಅಂತ ಹೀಗೆ ಸುಳ್ಳು ಹೇಳ್ತೀರಾ? ಇರೋಷ್ಟು ದಿನ ಅಂದ್ರೆ ಬದುಕಿರೋಷ್ಟು ದಿನನಾ, ಸಾಯೋಕ್ಕಿಂತ ಮುಂಚೆ ಅಂತನಾ?